ನಮಸ್ತೆ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಾ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಬಾಣಂತಿಯಾದ ಮನೆಯಲ್ಲಿ ಯಾವೆಲ್ಲ ರೀತಿಯಾದಂಥ ಗಿಡಗಳು ಮರಗಳು ಎಲೆಗಳನ್ನು ಬೆಳೆಸಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ಬಟ್ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿ ಬಾಣಂತಿಗೇನಾದರೂ ಅಲರ್ಜಿ ಸಮಸ್ಯೆ ಬಂದರೆ ಅಥವಾ ಇನ್ಫೆಕ್ಷನ್ ಆಗಿದರೆ ಚರ್ಮದ ಸಮಸ್ಯೆ ಏನಾದರೂ ಇದ್ದರೆ ಅಕ್ಕಿಗೆ ಆರೈಕೆ ಮಾಡೋದರಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾನಿಲ್ಲಿ ಐದು ರೀತಿಯಾದಂಥ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿ ಅಲ್ಲಿ ಬೇವಿನ ಸೊಪ್ಪಲ್ಲಿ ನೋಡಿ ಹುಳ ಇರುವಂಥದ್ದೆಲ್ಲ ಕಾಣಿಸ್ತಾ ಇದೆ ಮತ್ತು ಮಾವಿನ ಸೊಪ್ಪಲ್ಲೂ ಅಷ್ಟೇ ಅದೆಲ್ಲ ನೀಟಾಗಿ ಇರಬೇಕು ಯಾವುದೇ ರೀತಿಯಾದಂಥ ಕ್ರ್ಯಾಕಸ್ ಇರಬಾರ್ದು ಮತ್ತು ಅದರಲ್ಲಿ ಯಾವುದೇ ರೀತಿಯಾದಂಥ ಹುಳಗಳು ಮತ್ತು ಈ ರೀತಿಯಾದಂಥ ಎಲೆಗಳನ್ನ ತಗೊಳ್ಳೇಬಾರ್ದು ನೀಟಾಗಿ ಚೆನ್ನಾಗಿರೋ ಎರಡು ಎಲೆ ಆದರೂ ಪರವಾಗಿಲ್ಲ ಅದನ್ನೇ ತೊಗೊಂಡು ಯೂಸ್ ಮಾಡಬೇಕು ನಿಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಎಲೆ ಇಲ್ಲ ಅಂದರೂ ಪರವಾಗಿಲ್ಲ ವೀಳೆ ಎಲೆಯನ್ನು ಚೆನ್ನಾಗಿ ಕುದಿಸಿ ನೀವು ಸ್ನಾನ ಮಾಡಿದ್ರೆ ಸಾಕು ನಿಮ್ಗೆ ಯಾವುದೇ ರೀತಿಯಾದಂಥ ಡಸ್ಟ್ ಇನ್ಫೆಕ್ಷನ್ ಅಲರ್ಜಿ ಏನೇ ಚರ್ಮದ ಸಮಸ್ಯೆ ಇದ್ದರೂ ಕೂಡ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಐದು ರೀತಿಯಾದಂಥ ಸೊಪ್ಪುಗಳನ್ನ ತಗೊಂಡಿದ್ದೀನಿ ಒಂದು ಮಾವಿನ ಎಲೆ ಇನ್ನೂ ಒಂದು ಬೇವಿನ ಸೊಪ್ಪು ಮೂರನೇದು ಮಲ್ಲಿಗೆ ಸೊಪ್ಪು ನಾಲ್ಕನೇದು ನಿಂಬೆ ಸೊಪ್ಪು ಐದನೇದು ಈರುಳ್ಳಿ ಎಲೆ ಸೊ ಈ ರೀತಿಯಾದಂತಹ ಐದು ಎಲೆಗಳನ್ನ ತಗೊಂಡು ಒಂದು ಪಾತ್ರೆಗೆ ಚೆನ್ನಾಗಿ ಇರುವಂತಹ ಪಾತ್ರೆಗೆ ಫ್ರೆಶ್ ಆಗಿರುವಂಥ ನೀರನ್ನು ಹಾಕಿ ಈ ರೀತಿ ಇರುವಂಥ ಎಲ್ಲ ಸೊಪ್ಪುಗಳನ್ನ ಚೆನ್ನಾಗಿ ತೊಳೆದು ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೋಬೇಕು ಚೆನ್ನಾಗಿ ತೊಳೆದಂಥ ಸೊಪ್ಪುಗಳನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋದನ್ನು ಮರಿಬೇಡಿ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿಣವನ್ನು ಹಾಕಬೇಕು ಅಥವಾ ನೀವೇನಾದರೂ ಈಗ ಹಾಕೋದು ಮರೆತುಬಿಟ್ರೆ ಸ್ನಾನಕ್ಕೆ ನೀರು ಮಿಕ್ಸ್ ಮಾಡ್ಕೊತಿರಲ್ಲ ಆವಾಗ ಬೇಕಾದರೂ ಹಾಕೋಬೋದು ಸೊ ಇದಂತೂ ಅಲರ್ಜಿ ಇರೋಂಥವ್ರಿಗೆ ಅಥವಾ ಬಾಣಂತಿಗೆ ಹದಿನೈದು ದಿನದ ಬಾಣಂತಿ ಅಥವಾ ಒಂದು ವಾರದ ಬಾಣಂತಿಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಬಹಳಷ್ಟು ಒಳ್ಳೆಯದು ಬಟ್ ಕೇರ್ಫುಲ್ಲಾಗಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ನಂತರವೇ ನೀವು ಬೇಯೋದಕ್ಕೆ ಇಡಬೇಕು ಇಲ್ಲಾಂದರೆ ಅದರಿಂದನೇ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಚೆನ್ನಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಮೀಡಿಯಮ್ ಉರಿಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀಟಾಗಿ ಬೇಯಿಸ್ಕೋಬೇಕು ಇದನ್ನು ಒಂದು ತ್ರೀ ಟು ಫೈವ್ ಟೈಮ್ಸ್ ನೀವು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ ಸೊ ನಿಮ್ಮ ಮನೇಲಿ ಇಲ್ಲೇ ಎಲ್ಲಾದರೂ ಬಂದಿದ್ರೆ ಅಂದರೆ ಈ ರೀತಿ ಒಮ್ಮೆ ನೀವು ಕುದಿಸಿ ಇಟ್ಕೊಂಡಿರ್ತಿರಲ್ಲ ಸೊಪ್ಪು ಮತ್ತೆ ಅದನ್ನ ನಾಳೆ ರೀಯೂಸ್ ಮಾಡ್ಬೋದು ಮತ್ತೆ ನಾಳೆ ಯೂಸ್ ಮಾಡ್ಬೋದು ಟೋಟಲಿ ತ್ರೀ ಟೈಮ್ಸ್ ಈ ಸೊಪ್ಪನ್ನೇ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ನೀರನ್ನು ಮಾತ್ರ ವೇಸ್ಟ್ ಮಾಡಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕುದಿಸಿದ್ದೀವಿ ಅಂತ ಈಗ ಒಂದು ಬಕೆಟ್ ಸ್ನಾನಕ್ಕೆ ಯೂಸ್ ಮಾಡುವಂಥ ಬಿಸಿನೀರಿಗೆ ನೋಡಿ ಬಿಸಿ ಬಿಸಿಯಾದ ನೀರಿಗೆ ಈ ರೀ ಈ ರೀತಿಯಾದಂಥ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಸೊಪ್ಪನ್ನು ಹಾಕೋಬೇಡಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಎತ್ಕೋಬೇಡಿ ಸೊ ನೋಡಿ ಈ ರೀತಿ ನಾನು ಮಿಕ್ಸ್ ಇದ್ದೀನಿ ಇದನ್ನು ಬಾಣಂತಿಯರು ಸ್ನಾನ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ ಆಗೋದಿಲ್ಲ ಮಗುಗೆ ಮಾಡಿಸೋ ಹಾಗಿಲ್ಲ ಕೇವಲ ಬಾಣಂತಿ ಮಾತ್ರ ಮಾಡ್ಕೋಬೇಕು ಸೊ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹೇಳಿ ನಿಮಗೆ ಯಾವ ರೀತಿಯಾದಂಥ ವೀಡಿಯೋಗಳು ಬೇಕು ಅಂತ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆದರೂ ಕೂಡ ಒಮ್ಮೆ ನೀವು ಈ ರೀತಿ ಮಾಡಿ ನೋಡಿ ಯಾವ ಸೊಪ್ಪು ಅಂದರೂ ಪರವಾಗಿಲ್ಲ ಎಲ್ಲರ ಮನೆಯಲ್ಲೂ ಎಲ್ಲ ಸೊಪ್ಪುಗಳು ಸಿಗೋದಿಲ್ಲ ತಕ್ಷಣಕ್ಕೆ ನಿಮಗೆ ವಿಳ್ಳೇದಲ್ಲೆ ಅಂತೂ ಕಾಮನಾಗಿ ಅಂಗಡಿಯಲ್ಲೇ ಸಿಗುತ್ತೆ ಚೆನ್ನಾಗಿ ತೊಳೆದು ಅದನ್ನು ಅದನ್ನೇ ಚೆನ್ನಾಗಿ ಹಾಟ್ ವಾಟರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನಿಮಗೆ ಇನ್ಫೆಕ್ಷನ್ ಕಮ್ಮಿ ಆಗೇ ಆಗುತ್ತೆ ನೋಡಿ ಈ ರೀತಿ ಬೆರೆಸ್ಕೊಂಡು ಸ್ನಾನ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳಿಸೋದಕ್ಕೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು